ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತೆ ಮಾಡಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಎಲ್ಲರಿಗೂ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ದಯವಿಟ್ಟು ಮನೆಯಲ್ಲೇ ಇರಿ ಸೇಫ್ ಆಗಿರಿ ಯಾವುದೇ ಕಾರಣಕ್ಕೂ ಹೊರಗಡೆ ಅನಾವಶ್ಯಕವಾಗಿ ಹೋಗಬೇಡಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳು ಮನೆಯಲ್ಲೇ ಇರ್ತಾರೆ ಮನೆಯಲ್ಲೇ ಇದ್ದಾರೆ ಅವ್ರಿಗೆ ಸ್ಕೂಲ್ ಇಲ್ಲ ಏನು ಮಾಡೋದು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಸೊ ಆ ಥರದವ್ರಿಗೋಸ್ಕರ ಇವತ್ತು ಅಂದರೆ ಚಿಕ್ಕ ಮಕ್ಕಳಿಗೆ ಎ ಬಿ ಸಿ ಡಿನ ಮೇನ್ ಆಗಿ ಆಲ್ಫಾಬೆಟ್ಸ್ನ ಹೇಗೆ ಹೇಳ್ಕೊಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ತುಂಬ ಫನ್ ವೇಯಲ್ಲಿ ಹೇಳ್ಕೊಟ್ಟಾಗ ಮಕ್ಕಳು ಬೇಗ ಕಲಿತಾರೆ ಯಾಕಂದ್ರೆ ಸ್ಕೂಲಲ್ಲಾದರೆ ಒಂದು ಇಪ್ಪತ್ತು ಜನ ಮಕ್ಳು ಇರ್ತಾರೆ ಇಲ್ಲ ಹತ್ತು ಜನ ಮಕ್ಳು ಇರ್ತಾರೆ ಅಲ್ಲಿ ಬೇಗ ಬಂದ್ಬಿಡುತ್ತೆ ಆದ್ರೆ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಅವ್ರನ್ನ ಒಂದು ಕಡೆ ಕೂರಿಸೋದಿದೆಲ್ಲ ತುಂಬ ಕಷ್ಟವಾದ ಕೆಲಸ ಸೊ ಆ ಕೆಲಸನೆಲ್ಲ ನಿಭಾಯಿಸೋದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಮಕ್ಕಳಿಗೆ ಎ ಬಿ ಸಿ ಡಿ ಹೇಳ್ಕೊಡ್ಬೇಕಾದ್ರೆ ಮಗುಗೆ ಮಾತಾಡೋದಕ್ಕೆ ಬರಬೇಕು ಫಸ್ಟ್ ಒನ್ ಆ ಮಾತಾಡೋದಕ್ಕೆ ಬಂದ ಮೇಲೆ ಮಾತಾಡ್ತಾ ಇರತ್ತೆ ನಾವೇನು ಮಾಡಬೇಕು ಹೋಗ್ತಾ ಬರ್ತಾ ಮಗುಗೆ ರೈಮ್ಸ್ನ ಹೇಳ್ತಾ ಇರಬೇಕು ಈಗ ಅದು ರಿದಮ್ ಆಗಿ ಬರೋದ್ರಿಂದ ಅದನ್ನ ಕೇಳ್ತಾ ಕೇಳ್ತಾ ಮಗುಗೆ ಬೇಗ ಬರ್ತಾ ಇರುತ್ತೆ ಎ ಬಿ ಸಿ ಡಿ ಇ ಎಫ್ ಜಿ ಈ ತರ ನಾವು ಯಾವಾಗ ರಾಗುವಾಗ ಒಂಚೂರು ಹೇಳ್ತಾ ಹೋಗ್ತೀವಲ್ಲ ಆ ಅಲ್ಲಿ ಮೈಂಡಲ್ಲಿ ಕುತ್ಕೊಳ್ಳುತ್ತೆ ಮೈಂಡಲ್ಲಿ ಕುತ್ಕೊಂಡಂಗೆ ಏನಾಗುತ್ತೆ ಅವ್ರ ಅದನ್ನ ಆಲ್ಫಾಬೆಟ್ಸ್ ಅಂತ ಕಲಿಯಲ್ಲ ಏನೋ ಒಂದು ಹಾಡು ಹೇಳ್ಕೊಡ್ತಾ ಇದಾರೆ ಅಂತ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೊದಲು ಎ ಬಿ ಸಿ ಡಿ ಕಲ್ತ ನಂತರದಲ್ಲಿ ನಾವೇನು ಮಾಡಬೇಕು ಎ ಬಿ ಸಿ ಡಿ ಫ್ಲ್ಯಾಶ್ ಕಾರ್ಡ್ಗಳನ್ನು ಯೂಸ್ ಮಾಡಬೇಕು ಸೊ ಫ್ಲ್ಯಾಶ್ ಕಾರ್ಡ್ಗಳನ್ನು ಯೂಸ್ ಮಾಡೋದ್ರಿಂದ ಮಗುಗೆ ಗೊತ್ತಾಗುತ್ತೆ ಸೊ ಯಾವ್ದು ಎ ಯಾವ್ದು ಬಿ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ಕಲಿಸ್ಬೇಕು ಫಸ್ಟ್ ರೈಮ್ಸ್ ನ ಹೇಳ್ಕೊಡ್ಬೇಕು ಆ ನಂತರದಲ್ಲಿ ಫ್ಲಾಶ್ ಕಾರ್ಡ್ ಗಳನ್ನ ತೋರಿಸ್ಬೇಕು ಸೊ ಕಾರ್ಡ್ ಕಾರ್ಡ್ಗಳನ್ನ ನಾವು ಈ ತರ ನಿಮಗೆ ಆರಾಮಾಗಿ ಸಿಗುತ್ತೆ ಫ್ಲಾಶ್ ಕಾರ್ಡ್ ಇದನ್ನ ನಾನೇ ಮನೇಲಿ ಮಾಡಿರೋದ್ದು ಲ್ಯಾಮಿನೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದು ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಸೊ ಎ ಅನ್ನೋದನ್ನ ನಾನು ಇಲ್ಲಿ ಕ್ಯಾಪಿಟಲ್ ಅಲ್ಲಿ ಬರ್ದಿದ್ದೀನಿ ಸ್ಮಾಲ್ ಲೆಟರ್ ಅಲ್ಲೂ ಬರ್ದಿದ್ದೀನಿ ಸೊ ಈ ಇದನ್ನ ಲ್ಯಾಮಿನೇಟ್ ಮಾಡಿ ಇಲ್ಲೊಂದು ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ ರಿಂಗಿಗೆ ಹಾಕಿ ಇಟ್ಕೋಬಹುದು ಇಲ್ಲ ಅಂದ್ರೆ ಹೀಗೇನೆ ಇಟ್ಕೋಬಹುದು ಸೊ ಅವಾಗ ಮಗುಗೆ ನೀವು ತೋರಿಸೋದಕ್ಕೆ ಅನುಕೂಲ ಆಗುತ್ತೆ ಸೊ ಒಂದು ಫ್ಲೋರ್ ಮೇಲೆ ನೀವು ಇದನ್ನ ಹಾಕಿ ಇಟ್ಟು ಮಗುಗೆ ಇದು ಯಾವ ಅಕ್ಷರ ಅನ್ನೋದನ್ನ ಕೇಳ್ಬಹುದು ಇದು ಬರೀ ಇಂಗ್ಲಿಷ್ ಗಂತ ಅಲ್ಲ ಎಲ್ಲಾ ಇದಕ್ಕೂ ಇದೇ ತರ ಮಾಡಬಹುದು ಈವನ್ ಕನ್ನಡಕ್ಕೂ ಸಹ ಕನ್ನಡದಲ್ಲಿ ನಾನು ಒಂದು ಇದರಲ್ಲಿ ಎರಡು ಅಕ್ಷರಗಳನ್ನ ಮಾಡಿ ಇಟ್ಕೊಂಡಿದೀನಿ ಸೊ ಈ ತರನು ಸಹ ಯೂಸ್ ಮಾಡಬಹುದು ಇದು ಫ್ಲಾಶ್ ಕಾರ್ಡ್ ಆಯ್ತು ಸೊ ರೈಮ್ಸ್ ಹೇಳ್ತಾ ಹೇಳ್ತಾ ಮಗುಗೆ ಅಕ್ಷರ ಏನು ಎ ಅಂದರೆ ಏನು ಬಿ ಅನ್ನೋದನ್ನು ಗೊತ್ತಾಗಿರುತ್ತೆ ನೆಕ್ಸ್ಟ್ ಫ್ಲಾಶ್ ಕಾರ್ಡ್ ಅಲ್ಲಿ ನಾವು ತೋರಿಸಿದಾಗ ಸೊ ದಿಸ್ ಇಸ್ ಅನ್ನೋದನ್ನು ನಾವು ಹೇಳ್ಕೊಡ್ತಾ ಹೋದರೆ ತುಂಬಾ ದಿನ ಹತ್ತೈದು ದಿನ ಫ್ಲಾಶ್ ಕಾರ್ಡ್ ಹೇಳ್ತಾ ಹೋಗಬೇಕು ಸೊ ಗೊತ್ತಾಯಿತು ಎ ಅಂದ್ರೆ ಹೀಗಿರುತ್ತೆ ಅನ್ನೋದು ಒಂದು ಬಂದ ಮೇಲೆ ಆಟಗಳನ್ನು ಆಡಿಸ್ತಾ ಹೋಗ್ಬೋದು ಸೊ ಆಟದಲ್ಲಿ ಏನು ಮಾಡ್ಬೋದು ಪಿಕ್ ಅಂಡ್ ಸ್ಪೀಕ್ ಅಂತ ಹೇಗೆ ಮಾಡ್ತೀವಲ್ಲ ಥರ ಪಿಕ್ ಅಂಡ್ ಸ್ಪೀಕ್ ಹಾಗೆ ಒಂದು ಬೌಲ್ ಅಲ್ಲಿ ಒಂದಿಷ್ಟು ಚೀಟಿಗಳನ್ನು ಮಾಡಿಟ್ಟು ಆ ಚೀಟಿಲಿ ಎ ಬಿ ಸಿ ಡಿಗಳನ್ನು ಬರೆದು ಅದನ್ನ ಒಂದು ಬೌಲ್ ಗೆ ಹಾಕಿಡೋದು ಮಗು ಒಂದು ಯಾವ್ದಾದ್ರು ಪೇಪರ್ನ ತಗೊಳ್ಳುತ್ತೆ ಅದ್ರಲ್ಲಿ ಏನಿದೆ ಅಂತ ಓಪನ್ ಮಾಡಿ ನೋಡಬೇಕು ಎ ಇದ್ರೆ ಏ ಹೇಳ್ಬೇಕು ಬಿ ಇದ್ರೆ ಬಿ ಹೇಳ್ಬೇಕು ಸೊ ನೆಕ್ಸ್ಟ್ ಒಂದು ಬ್ಲಾಕ್ಗಳನ್ನು ಗಳನ್ನ ತಗೊಳ್ಬಹುದು ಈ ಆ ಬ್ಲಾಕ್ಗಳನ್ನು ತಂದಿಟ್ಕೊಂಡು ಅದರನ್ನ ಸಹ ನೀವು ಆಟಾಡಿಸಬಹುದು ಅದರಲ್ಲೂ ಹೇಗೆ ಮಾಡ್ಬೋದು ಅಂದ್ರೆ ಟ್ರೈನ್ ತರ ಅದನ್ನ ಜೋಡಿಸ್ಬೋದು ಮಗುಗೆ ಹೇಳ್ಬೇಕು ಎ ಆದ್ಮೇಲೆ ಬಿ ಹೋಗ್ಬೇಕು ಬಿ ಆದ್ಮೇಲೆ ಅದನ್ನ ಟ್ರೈನ್ ಈಗ ಗಾಡಿ ಇದ್ರೆ ಗಾಡಿನ ಹೀಗೆ ಸುತ್ತುಸ್ಕೊಂಡು ಹೋಗ್ಬೇಕು ಅಂತ ಮಗುಗೆ ಹೇಳ್ತಾ ಹೋಗ್ಬೇಕು ಅದಾದ್ಮೇಲಿಂದ ಮ್ಯಾಚ್ ಮಾಡೋದು ಈ ತರ ಫ್ಲಾಶ್ ಕಾರ್ಡ್ ನ ಯೂಸ್ ಮಾಡಿ ಮತ್ತು ಬ್ಲಾಕ್ ನ ಯೂಸ್ ಮಾಡಿ ಒಂದೊಂದನ್ನು ಒಂದೊಂದು ಕಡೆ ಇಟ್ಟು ಅದನ್ನ ಮ್ಯಾಚ್ ಮಾಡೋದಕ್ಕೆ ಹೇಳ್ತಾ ಹೋಗ್ಬೇಕು ಯಾವಾಗ ಮಗು ಮ್ಯಾಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ ಹೋಗ ಗೊತ್ತಾದೆ ಹೋ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಹೀಗೆ ಹೋಗ್ಬೇಕು ಅದಕ್ಕೆ ಲೈನ್ ಹಾಕೋದಕ್ಕೆ ಕರು ಕೊಡ್ಬೋದು ಮಗುಗೆ ಇಲ್ಲ ಅಂದ್ರೆ ಕ್ಲೇ ಇದ್ರೆ ಕ್ಲೇ ಹೆಲ್ಪ್ ತಗೋಬಹುದು ಇಲ್ಲ ರಿಬ್ಬನ್ ಗಳು ಬರತ್ತಾರ ಸೊ ರಿಬ್ಬನ್ ಗಳ ಹೆಲ್ಪ್ ನ ತಗೊಂಡು ಮ್ಯಾಚ್ ಮಾಡೋದಕ್ಕೆ ಹೇಳ್ಬೋದು ಕಲರ್ ಕಲರ್ ರಿಬ್ಬನ್ ಗಳನ್ನ ಕೊಟ್ಟು ಇಂದ ಹೇಗೆ ಮ್ಯಾಚ್ ಮಾಡು ಇಂದ ಬಿ ಮ್ಯಾಚ್ ಮಾಡು ಅನ್ನೋದನ್ನ ಹೇಳ್ಬಹುದು ಅಂಡ್ ಸಾಮಾನ್ಯ ಚಿಕ್ಕ ಎಲ್ಲರೂ ಕಾರ್ಟೂನ್ ನೋಡೇ ನೋಡಿರ್ತಾರೆ ಆ ಕಾರ್ಟೂನ್ ನೋಡಿದಾಗ ಎಲ್ಲರಿಗೂ ಇಷ್ಟ ಏನು ಆಗೋಂದ್ರೆ ಟ್ರೆಜರ್ ಹಂಟ್ ಟ್ರೆಜರ್ ಏನು ಇಷ್ಟಪಡ್ತಾರೆ ಟ್ರೆಜರ್ ಹಂಟ್ ಗೇಮ್ ನ ಮಾಡಿಸಬಹುದು ಈಗ ಮನೆಯಲ್ಲಿ ಎಲ್ಲಾದರೂ ಒಂದೊಂದು ಕಡೆ ಒಂದು ಲೆಟರ್ ನಾವಿಡ್ಬೇಕು ಮಗುಗೆ ಹೇಳಬೇಕು ಹುಡುಕು ಅಂತ ಕ್ಲೂ ನಾವು ಕೊಡ್ತಾ ಹೋಗ್ಬೇಕು ಎಲ್ಲೆಲ್ಲಿ ಇಟ್ಟಿದ್ದೀವಿ ಆ ಲೆಟರ್ ಎಲ್ಲಿದೆ ಸೊ ಈಗ ಎಕ್ಸಾಂಪಲ್ ರೂಮ್ ಅಲ್ಲಿ ಇಟ್ಟಿದೀವಿ ಅಂದಾಗ ರೂಮ್ ಅಲ್ಲಿ ಇದೆ ಅಂತ ಹೇಳಬಾರ್ದು ನೀನ್ ದಿನ ಎಲ್ಲಿ ಮಲಗ್ತೀಯ ಅಂತ ಹೇಳ್ಬೇಕು ಸೊ ಮಗು ಯೋಚನೆ ಮಾಡಕ್ ಸ್ಟಾರ್ಟ್ ಆಗತ್ತೆ ಆ ವಯಸ್ಸಿನ ಮಕ್ಳಿಗೆ ನಾನು ಎಲ್ಲಿ ಮಲಗ್ತೀನಿ ಅನ್ನೋದು ಗೊತ್ತಾಗ್ಬೇಕು ಅವ್ರು ಬೆಡ್ ಅಲ್ಲ ಅಥವಾ ರೂಮ್ ಅಲ್ಲ ಎಲ್ಲಿ ಅನ್ನೋದು ಅವ್ರಿಗಿನ್ನೂ ಗೊತ್ತಾಗಲ್ಲ ಸೊ ಯೋಚನೆ ಮಾಡ್ತಾರೆ ಯೋಚನೆ ಮಾಡಿ ಹೇಳ್ತಾರೆ ಹೋಗಿ ಇಲ್ಲಿರ್ಬಹುದು ಅಂತ ಸರಿ ನೋಡು ಅಲ್ಲಿರ್ಬಹುದು ಅಂತ ಹೇಳ್ತಾ ಹೋಗ್ಬೇಕು ಸೊ ಈ ತರ ಟ್ರೆಷರ್ ಹಂಟ್ಗಳನ್ನ ಮಾಡಿಸಿದಾಗ ಗೇಮು ಆಗುತ್ತೆ ಮಕ್ಳಿಗೆ ಜೊತೆಗೆ ಅದೊಂದು ತುಂಬಾ ಇಷ್ಟ ಸಾಮಾನ್ಯ ಕಾರ್ಟೂನ್ ಅಲ್ಲೆಲ್ಲ ಅವ್ರು ನೋಡೇ ನೋಡಿರ್ತಾರೆ ಹಾಗಾಗಿ ಟ್ರೆಜರ್ ಅಂಡ್ ಗೇಮ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೆಕ್ಸ್ಟ್ ಆ್ಯಪ್ಗಳನ್ನ ಯೂಸ್ ಮಾಡ್ಬೋದು ತುಂಬಾ ಆ್ಯಪ್ಗಳು ಇವಾಗ ಬಂದಿದೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಹೌ ಟು ಟೀಚ್ ಎ ಬಿ ಸಿ ಡಿ ಅಂತ ಕೊಟ್ಟರೆ ಅಥವಾ ಎ ಬಿ ಸಿ ಡಿ ರಿಲೇಟೆಡ್ ಆಪ್ಸ್ ಅಂತ ಕೊಟ್ಟರೆ ಅವ್ರು ಪ್ರಿ ಜಿ ಆ್ಯಪ್ಸ್ ಅಂತ ಕೊಟ್ಟರೆ ತುಂಬಾ ಆ್ಯಪ್ಗಳು ಬರುತ್ತೆ ಅದರಲ್ಲಿ ಯಾವ್ದಾದ್ರು ಆ್ಯಪ್ಗಳನ್ನು ನೀವು ತಗೋಬಹುದು ಆ್ಯಪ್ನ ನ ತಗೊಂಡು ಅದರಲ್ಲಿ ಎ ಪ್ರೆಸ್ ಮಾಡಿದ್ರೆ ಅದು ಸೌಂಡ್ ಮಾಡುತ್ತೆ ಎ ಬಿ ಪ್ರೆಸ್ ಮಾಡಿದ ತಕ್ಷಣ ಬಿ ಅಂತ ಸೌಂಡ್ ಮಾಡುತ್ತೆ ಸೊ ಈ ತರ ಆಪ್ ಗಳನ್ನು ಸಹ ಯೂಸ್ ಮಾಡಬಹುದು ಮೊಬೈಲ್ ನ ಕೊಡ್ಲೇಬೇಕು ಅನ್ನೋರು ಈ ತರ ಮಾಡ್ಬೋದು ಯಾಕಂದ್ರೆ ಹೊರಗಡೆ ಹೋದಾಗ ಮಗು ಏನೋ ನೋಡುತ್ತೆ ಅನ್ನೋ ಹೆದರಿಕೆಗಿಂತ ಈ ತರ ಆ್ಯಪ್ ಕೊಟ್ರೆ ಮಗು ಕಲಿಯೋದು ಕಲಿಯುತ್ತೆ ಈ ಹೊತ್ತಲ್ಲಿ ಮಗು ಮೊಬೈಲ್ ನೋಡೋದ್ರಿಂದ ಖಂಡಿತ ಯಾವುದೇ ರೀತಿ ತೊಂದ್ರೆ ಇರೋದಿಲ್ಲ ಯಾಕಂದ್ರೆ ಮಗು ಸಮಥಿಂಗ್ ಕಲಿತಾ ಇದೆ ಅನ್ನೋದು ಇರುತ್ತೆ ಓಕೆ ಸೊ ಆಪ್ ಗಳನ್ನ ಕೊಡ್ಬೋದು ಇಲ್ಲ ಟಾಯ್ಸ್ ಗಳನ್ನ ಕೊಡ್ಬೋದು ಯಾವ್ದಾದ್ರು ಟಾಯ್ ಗಳನ್ನ ತಗೊಂಡೋದ್ರಲ್ಲಿ ಎ ಬಿ ಸಿ ಡಿ ಅಂತ ಇರುತ್ತೆ ಇಲ್ಲ ಈಗ ಹೊಸದಾಗೆಲ್ಲ ವಿಡಿಯೋ ಗೇಮ್ ತರ ಬಂದಿದೆ ಅಥವಾ ಲ್ಯಾಪ್ಟಾಪ್ ತರ ಬರುತ್ತೆ ಯಾವ್ದನ್ನೂ ಸಹ ಮಕ್ಕಳಿಗೆ ಕೊಡ್ಬೋದು ಅದನ್ನ ನೋಡಿ ಅದ್ರಲ್ಲೂ ಎ ಬಿ ಸಿ ಅದನ್ನ ಮಗು ಫೈಂಡ್ ಔಟ್ ಮಾಡೋದಕ್ಕೆ ಸ್ಟಾರ್ಟ್ ಇದಾದ ಇದಾದ್ಮೇಲೆ ಟ್ರೆಷರ್ ಹಂಡ್ ತರನೇ ಇನ್ನೊಂದು ಸ್ಯಾಂಡ್ ಅಲ್ಲಿ ಅಥವಾ ರೈಸ್ ಇದ್ರೆ ರೈಸಲ್ಲಿ ಮಾಡಬಹುದು ಇಲ್ಲಾಂದ್ರೆ ರವೆ ಇರುತ್ತಾರ ರವೆ ಅಲ್ಲಿ ಮಾಡ್ಬೋದು ಯಾವ್ದ್ರಲ್ಲಾರು ಸಹ ಮಾಡ್ಬೋದು ಲೆಟರ್ ಗಳನ್ನ ಅವಸ್ ಇಡ್ಬೇಕು ಮರಳ ಇದ್ರಲ್ಲಿ ಅದರಲ್ಲಿ ಮಗು ಹುಡುಕ್ಬೇಕು ಹುಡುಕ್ದಾಗ ಅದ ಕೈ ಯಾವ ಲೆಟರ್ ಸಿಗುತ್ತೋ ಆ ಲೆಟರ್ ಯಾವ್ದು ಅನ್ನೋದನ್ನ ಮಗು ಹೇಳ್ತಾ ಹೋಗ್ಬೇಕು ಸೊ ಇದು ಒಂದಾಗತ್ತೆ ಈ ತರ ತುಂಬಾ ಇದ್ರಲ್ಲಿ ಮಾಡ್ತಾ ಹೋಗ್ಬೋದು ಅದನ್ನ ನೀವು ಬ್ಲಾಗ್ಗಳನ್ನ ಇಡ್ಬೇಕು ಅಂತ ಇಲ್ಲ ಪೇಪರ್ ಗಳನ್ನಾರು ಸಣ್ಣ ಫೋಲ್ಡ್ ಮಾಡಿ ಒಳಗಡೆ ಇಡ್ಬೋದು ಅವಾಗ ಮಗು ಅದನ್ನ ಹುಡುಕ್ತ ಏನಿದು ಏನಿದು ಅನ್ನೋ ಹಾಗೆ ಮಗುಗೆ ಆಗತ್ತೆ ಸೊ ಇದೊಂಥರ ಫನ್ ವೇ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ಸ್ಟಿಕ್ಕರ್ ಆಕ್ಟಿವಿಟಿ ತುಂಬಾ ಈಸಿ ಆಕ್ಟಿವಿಟಿ ಮಾಡೋದಕ್ಕೂ ಹಾಗೇನೆ ಇದನ್ನ ಮಾಡೋದ್ರಿಂದ ಮಕ್ಕಳಿಗೆ ಹ್ಯಾಂಡ್ ಆ್ಯಂಡ್ ಐ ಕೋಆರ್ಡಿನೇಷನ್ ಚೆನ್ನಾಗತ್ತೆ ಯಾಕಂದ್ರೆ ಆ ಸ್ಟಿಕ್ಕರ್ ಇರುತ್ತೆ ಆ ಪೇಪರ್ ಇಂದ ಸ್ಟಿಕ್ಕರ್ನ ಮಗು ತೆಗಿಬೇಕು ತೆಗೆದು ಆ ನಂತರದಲ್ಲಿ ಆ ಮಗು ಅದನ್ನ ಇನ್ನೆಲ್ಲೋ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡ್ಬೇಕಾದ್ರೆ ಹೇಗೆ ಹೇಗೋ ಮಾಡಬಾರ್ದು ಕರೆಕ್ಟ್ ಆಗಿ ಮಾಡ್ಬೇಕು ಸೊ ಈ ತರ ಎಲ್ಲ ಕಾನ್ಸಂಟ್ರೇಟ್ ಇಟ್ಟು ಮಗು ಮಾಡ್ಬೇಕಾದ್ರೆ ನಿಜವಾಗ್ಲೂ ಮಗುಗೆ ಗೊತ್ತಾಗತ್ತೆ ಇದು ಹೀಗ್ ಮಾಡ್ಬೇಕು ಹೀಗಲ್ಲ ಹೀಗಲ್ಲ ಹೇಗೆ ಅಂಟಿಸ್ಬೇಕು ಅನ್ನೋದು ಇಷ್ಟೆಲ್ಲ ಅದರಿಂದ ಗೊತ್ತಾಗತ್ತೆ ಹಾಗಾಗಿ ನಾವು ಅದನ್ನ ಈಸಿಯಾಗಿ ಮಾಡ್ಬೋದು ಕೋರ್ಡಿನೇಷನ್ ತುಂಬಾನೇ ಇಂಪಾರ್ಟೆಂಟ್ ಈ ಮಕ್ಕಳಿಗೆ ಹ್ಯಾಂಡ್ ಅಂಡ್ ಐ ಕೋರ್ಡಿನೇಷನ್ ಸೊ ಈ ಸ್ಟಿಕ್ಕರ್ ಆಕ್ಟಿವಿಟಿಗಳನ್ನ ತಗೋಬಹುದು ನೆಕ್ಸ್ಟ್ ಒಂದು ಫೀಡ್ ದ ಮಾನ್ಸ್ಟರ್ ಫೀಡ್ ದ ಮಾನ್ಸ್ಟರ್ ಅನ್ನೋದಿದೆಯಲ್ಲ ಮಕ್ಕಳಿಗೆ ತುಂಬಾನೇ ಇಷ್ಟವಾದಂತಹ ಆಕ್ಟಿವಿಟಿ ಅದನ್ನ ನೀವು ಬರೀ ಎ ಬಿ ಸಿ ಡಿ ರಿಲೇಟೆಡ್ ಅಲ್ಲ ಯಾವುದೇ ಇದರಲ್ಲಾದ್ರೂ ಫೀಡ್ ದ ಮಾನ್ಸ್ಟರ್ ಇದಾರೆ ಅದನ್ನ ಕೊಡ್ತಾ ಹೋದ್ರೆ ಎಲ್ಲದ್ರಲ್ಲು ಮಕ್ಕಳು ಇಷ್ಟಪಟ್ಟು ಮಾಡ್ತಾರೆ ಅಷ್ಟು ಇಷ್ಟವಾಗುವಂತಹ ಆಕ್ಟಿವಿಟಿ ಫೀಡ್ ದ ಮಾನ್ಸ್ಟರ್ ಸೊ ಅದಕ್ಕೆ ತುಂಬಾ ಏನೋ ತಗೊಳ್ಬೇಕು ಅಂತಿಲ್ಲ ಒಂದು ಯಾವ್ದಾರು ಬಾಕ್ಸ್ ನ ತಗೊಂಡು ಅದಕ್ಕೆ ಮೇಲ್ಗಡೆ ನೀವು ಹಾಕುವಂಥ ಬ್ಲಾಕ್ ಏನಿರುತ್ತಲ್ಲ ಒಳಗಡೆ ಹೋಗೋ ಇದ್ರೆ ಮುಗೀತು ಅಷ್ಟಿದ್ರೆ ಸಾಕು ಆ ಬಾಕ್ಸ್ಗೆ ಒಳಗಡೆ ನೀವು ಹಾಕ್ತಾ ಹೋಗ್ಬೋದು ಎಷ್ಟಾದರೂ ಹಾಕ್ಬೋದು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತಿಲ್ಲ ನೀವು ಒಂದು ದಿನಕ್ಕೆ ಐದೇ ಲೆಟರ್ಸ್ ಹೇಳಿ ಅಷ್ಟೇ ಹಾಕಿಸ್ಬೋದು ಇಲ್ಲ ಟ್ವೆಂಟಿ ಸಿಕ್ಸ್ ಲೆಟರ್ಸ್ನು ಅದರೊಳಗಡೆ ಹಾಕಿಸ್ಬೋದು ಸೊ ಒಂದು ಬಾಕ್ಸ್ ಯಾವ್ದಾದ್ರು ಅಮೆಝಾನಿಂದ ಬಂದಿರತ್ತೆ ಇನ್ಯಾವುದೋ ಬಾಕ್ಸ್ಗಳು ಸಾಮಾನ್ಯ ಮನೇಲಿ ಇದ್ದೇ ಇರುತ್ತೆ ಆ ಬಾಕ್ಸ್ನ ಯೂಸ್ ಮಾಡ್ಕೊಳ್ಬಹುದು ಸೊ ಅವಾಗ ಮಾನ್ಸ್ಟರ್ ನಾವು ಎಷ್ಟು ಫೀಡ್ ಮಾಡ್ತೀವೋ ಅಷ್ಟು ಒಳ್ಳೇದು ನೆಕ್ಸ್ಟ್ ಜಾಯಿನ್ ದ ಡಾಟ್ಸ್ ಮಗುಗೆ ಬರಿಯೋಕೆ ಬರ್ತಾ ಇದೆ ಅಂದಾಗ ಇದನ್ನ ಆಕ್ಟಿವಿಟಿ ಮಾಡ್ಬೋದು ಮಗು ಕ್ಲೀನಾಗಿ ಮಾಡಬೇಕು ಸ್ಟ್ರೈಟ್ ಲೈನ್ ಹಾಕಬೇಕು ಅಂತ ಖಂಡಿತ ರೂಲ್ಸ್ಗಳಿಲ್ಲ ಹೇಗಾದರೂ ಸರಿ ಸುಮ್ಮನೆ ಮಗು ಪೆನ್ ಹಿಡ್ಕೊಳಕ್ಕೆ ಬಂದರೆ ಸಾಕು ಆವಾಗ ನೀವು ಜಾಯಿನ್ ದ ಡಾಟ್ಸು ಮಾಡಿಸ್ಬೋದು ಬರಲಿಲ್ಲ ಅಂದ್ರೆ ಖಂಡಿತ ವಸ್ತಿನ ಇಲ್ಲ ಮಗು ಕೈ ಹಿಡ್ಕೊಂಡು ನೀವೇ ಮಗು ಕೇಳ್ತಾ ಹೋಗಿ ಏ ಏನ್ ಇದು ಲೆಟರ್ ಅಂತ ಮಗು ಹೇಳುತ್ತೆ ಏ ಅಂತ ಈ ಹಿಂದೆ ಬಿ ಎಲ್ಲಿದೆ ತೋರಿಸು ಅಂದಾಗ ತೋರಿಸುತ್ತೆ ಅಲ್ಲಿಗೆ ನೀವು ಕೈ ಹಿಡ್ಕೊಂಡು ನೀವೇನೆ ಜಾಯಿನ್ ಮಾಡಿಸ್ತಾ ಹೋಗ್ಬೋದು ಸೊ ಈ ತರ ಜಾಯಿನ್ ದ ಡಾಟ್ಸ್ನ ಮಾಡ್ಬೋದು ಮೇಲೆ ಮಗು ಈಗ ಕಲ್ತಾಗಿದೆ ಎ ಬಿ ಸಿ ಡಿ ಕಲ್ತಾದ್ಮೇಲಿಂದ ಏನು ಮಾಡಬೇಕು ಅಂದ್ರೆ ಮಗು ಅದನ್ನ ಕರೆಕ್ಟ್ ಆಗಿ ಆರ್ಡರ್ ಮಾಡೋದಿಕ್ಕೆ ಎ ಬಿ ಎ ಆದ್ಮೇಲೆ ಬಿನೇ ಬರಬೇಕು ಬಿ ಆದ್ಮೇಲೆ ಸಿ ಈ ಆರ್ಡರ್ ಇದೆಲ್ಲ ಮಗುಗೆ ಗೊತ್ತಾಗಬೇಕು ಸೊ ಹೇಗಿರೋರು ರೈಮ್ಸ್ ಹೇಳಿರ್ತಾರೆ ಗೊತ್ತಿರುತ್ತೆ ಎ ಆದ್ಮೇಲೆ ಬಿ ಬರುತ್ತೆ ಅನ್ನೋದು ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದಾಗ ರೈಮ್ಸ್ ಅಲ್ಲಿ ಹೇಳ್ತಾರೆ ಬಟ್ ಹಾಗೆ ಹೇಳುವಂತಾಗ ಮಕ್ಳು ತಪ್ಪ ಆಡುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಮಗುಗೆ ಹೇಳ್ತಾ ಹೋಗ್ಬೇಕು ಎ ಬಿ ಸಿ ಡಿ ಇ ಎಫ್ ಅಂತ ಬ್ಲಾಕ್ ಗಳನ್ನ ಇಟ್ಟು ಅದರಲ್ಲಿ ಮಗುಗೆ ಅದನ್ನ ಮಾಡೋಕೆ ಹೇಳ್ಬೇಕು ಅಂದ್ರೆ ಆರ್ಡರಿಂಗ್ ಎ ಬಿ ಸಿ ಡಿ ಆರ್ಡರಿಂಗ್ ಮಾಡೋಕೆ ಹೇಳ್ಬೇಕು ಅದಾದ್ಮೇಲೆ ಮೇಕಿಂಗ್ ದ ಲೆಟರ್ಸ್ ಕ್ಲೇಗಳನ್ನ ಯೂಸ್ ಮಾಡಬಹುದು ಕ್ಲೇನ ಈಗ ಸಿಗಲ್ಲಪ್ಪ ಏನ್ ಮಾಡೋದು ಅನ್ನೋರು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡ್ತೀನಿ ಅಂದ್ರೆ ಖಂಡಿತ ಅಮೆಝಾನ್ ಅಂದ ತರ್ಸ್ಕೋಬಹುದು ಇವೆಲ್ಲಾನು ನಿಮ್ಗೆ ನಾನು ಹೇಳ್ತಾರ ಪ್ರತಿಯೊಂದು ನಿಮಗೆ ಆನ್ಲೈನ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಅಮೆಝಾನ್ ಒಂದೇ ಅಂತಿಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಆಗಿರ್ಬೋದು ಅಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ವೆಬ್ಸೈಟ್ ಗಳಿವೆ ಅಲ್ಲಿ ಏನೇನ್ ಹೇಳ್ತಾ ಇದ್ದೀನಿ ಪ್ರತಿಯೊಂದು ನಿಮ್ಗೆ ಅಲ್ಲಿ ಸಿಗುತ್ತೆ ಇಲ್ಲ ಅಷ್ಟೊಂದು ದುಡ್ಡು ಇಷ್ಟ ಹಾಕಕ್ಕೆ ಇಷ್ಟಪಡಲ್ಲ ಅನ್ನೋರು ಆರಾಮಾಗಿ ಮನೆಯಲ್ಲಿ ಚಪಾತಿ ಮಾಡ್ತೀವಿ ಚಪಾತಿ ಮಾಡ್ಬೇಕಾದ್ರೆ ಹಿಟ್ ಕಲಸೇ ಕಲಿಸ್ತೀವಲ್ಲ ಆ ಹಿಟ್ಟನ್ನೇ ಮಗುಗೆ ಕೊಟ್ರೆ ಆಯ್ತು ಅದ್ರಲ್ಲೇನೆ ಮಗುಗೆ ಎ ಬಿ ಸಿ ಡಿ ಮಾಡೋದಕ್ಕೆ ಹೇಳ್ಬೋದು ಒಂದು ಇನ್ನೊಂದು ಮ್ಯಾಚ್ ಬಾಕ್ಸ್ಗಳು ಇರುತ್ತಲ್ಲ ಸ್ಟಿಕ್ಗಳನ್ನ ಯೂಸ್ ಮಾಡಿ ಮಗುಗೆ ಎ ಬಿ ಸಿ ಡಿ ಮಾಡೋದಕ್ಕೆ ಹೇಳ್ಬೋದು ಈ ತರ ಏನಾದ್ರು ಡಿಫ್ರೆಂಟ್ ಆಗಿ ಮಗುಗೆ ಮಾಡಿಸ್ತಿದ್ದಾಗ ಅವ್ರಿಗೆ ಆಕ್ಟಿವಿಟಿ ಅಂತನೂ ಅನ್ಸುತ್ತೆ ಗೇಮ್ ಅಂತಾನು ಅನ್ಸುತ್ತೆ ಏನೋ ಕಲ್ತ್ ಆಗುನು ಆಗುತ್ತೆ ಸೊ ಇಷ್ಟು ನಾನೊಂದು ಹತ್ತರಿಂದ ಹನ್ನೆರಡು ನಿಮಗೆ ಟಿಪ್ಸ್ ಗಳನ್ನ ಕೊಟ್ಟಿರ್ಬೋದು ಇದನ್ನೆಲ್ಲ ನೀವು ಫಾಲೋ ಮಾಡೋದ್ರಿಂದ ಮಗುಗೆ ಮನೆಯಲ್ಲೇ ಆರಾಮಾಗಿ ಹೇಳ್ಕೊಡ್ಬೋದು ಆದರೆ ಒಂದ್ ಮಾತು ಹೇಳೋಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಮಗುಗೆ ಫೋರ್ಸ್ ಮಾಡಬೇಡಿ ಹಾಗೇನೆ ಇವತ್ತೇ ಕಲಿಬೇಕು ಎ ಟು ಝೆಡ್ ಒಂದೇ ದಿನದಲ್ಲೇ ಕಲಿಬೇಕು ಅಂತ ಇಲ್ಲ ಲೆಟ್ ದೆಮ್ ಟೇಕ್ ದೇರ್ ಓನ್ ಟೈಮ್ ಅವ್ರಿಗೆ ಇವತ್ತು ನಾಲ್ಕು ದಿನ ಬೇಕಾಗ್ಬೋದು ಆಗಲಿ ತಿಂಗಳಾಗ್ಲಿ ನಿಧಾನ ಕಲೀಲಿ ಏನೂ ಆಗುವಂಥದ್ದು ಇಲ್ಲ ಜೊತೆಗೆ ಇನ್ಯಾವುದೋ ಮಗು ಕಲಿತಿದೆ ಅಂತ ನಿಮ್ಮ ಮಗುನ ಅವ್ರ ಜೊತೆ ಕಂಪೇರ್ ಮಾಡಬೇಡ್ರಿ ಮಕ್ಕಳಿಗೆ ಮರೆಯುವಂತಹ ಚಾನ್ಸಸ್ ಇದೆ ಕಣ ಒಂದು ಮರ್ತಾಗ್ಲೇ ಇನ್ನೊಂದು ಹೊಸದನ್ನ ಕಲಿಯೋದಕ್ಕೆ ಆಗೋಂಥದ್ದು ಹಾಗಾಗಿ ಮರೆತ್ರೆ ಯೋತ್ನೇ ಇಲ್ಲ ರಿಪೀಟ್ ಮಾಡ್ತಾ ಹೋಗೋಣ ಎಷ್ಟು ಸಾಧ್ಯನೋ ಅಷ್ಟು ರಿಪೀಟ್ ಮಾಡೋದನ್ನ ಮರೆಯೋದು ಬೇಡ ಸೊ ಹಾಗೇ ನನ್ನ ಇಷ್ಟು ವಿಷಯಗಳು ನಿಮಗೆ ಇಷ್ಟ ಆಯಿತು ಅನ್ನೋದಾದ್ರೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್